ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಮಾಚಾಬಾಯನಹಳ್ಳಿ ಗ್ರಾಮದಲ್ಲಿ ದೇಗುಲ ಉದ್ಘಾಟನೆಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಬಸವಪ್ಪನವರಿಗೆ ಗ್ರಾಮಸ್ಥರಿಂದ ಅದ್ದೂರಿಯಾದ ಸ್ವಾಗತ ಸಿಕ್ಕಿತು. ಈ ವೇಳೆ ಗ್ರಾಮದಲ್ಲಿದ್ದ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಬಳಿಕ ಪಟ್ಲಮ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಗ್ರಾಮಸ್ಥರಿಂದ ದೇವಸ್ಥಾನವನ್ನು ಶುಚಿಗೊಳಿಸುವಂತೆ ಬಸವಪ್ಪನವರು ಸೂಚನೆ ನೀಡಿದರು. ಬಳಿಕ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಯಾವುದೇ ಹಬ್ಬ ನಡೆದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಊರಿನ ಹಿರಿಯ ಮುಖಂಡರು ಯಜಮಾನರು ಬಸವಪ್ಪನವರ ಬಳಿ ಪ್ರಶ್ನೆಯನ್ನು ಇಟ್ಟರು. ಈ ಪ್ರಶ್ನೆಗೆ ಬಸವಪ್ಪನವರು ಬಲಗಾಲಿನ ಆಶೀರ್ವಾದ ನೀಡಿ ಹಬ್ಬವನ್ನು ಆಚರಿಸುವಂತೆ ಸೂಚಿಸಿದರು. ಇದರಿಂದ ಗ್ರಾಮಸ್ಥರು ಸಂತಸಪಟ್ಟು ಬಸವಪ್ಪನವರಿಗೆ ಪೂಜೆ ಸಲ್ಲಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು.